ಸ್ನೇಹಿತರೆ ಹಾಗೂ ಎಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ಕನ್ನಡದ ವ್ಯಾಕರಣದಲ್ಲಿ ಬರ್ತಕ್ಕಂಥ ಸಂಧಿಗಳು ಮತ್ತು ಅದರ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲೈವ್ ಆಗ್ತಕ್ಕಂಥದ್ದು. ಈಗ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಪಯುಕ್ತಕ್ಕಂಥ ಸಂಧಿಗಳು ಮತ್ತು ಅದರ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಸಂಧಿಗಳಲ್ಲಿ ಎರಡು ವಿಧಗಳು, ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ ಅಂತ ಬರ್ತದೆ. ಇನ್ನು ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ ನಾವು ಎರಡು ವಿಧಗಳನ್ನು ಮಾಡ್ತೇವೆ. ಒಂದು ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಮಾಡ್ತೇವೆ. ಸ್ವರ ಸಂಧಿಗಳಲ್ಲಿ ಬರ್ತಕ್ಕಂಥದ್ದು ಲೋಪ ಸಂಧಿ ಮತ್ತು ಆಗಮ ಸಂಧಿ. ವ್ಯಂಜನ ಸಂಧಿಗಳಲ್ಲಿ ಆದೇಶ ಸಂಧಿ ಬರ್ತದೆ. ಅಂದರೆ ಕನ್ನಡ ಸಂಧಿಗಳಲ್ಲಿ ಒಟ್ಟಾರೆಯಾಗಿ ಮೂರು ವಿಧಗಳು, ಒಂದು ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅದರಲ್ಲಿ ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಮಾಡಲಾಗ್ತದೆ. ಇನ್ನು ಸಂಸ್ಕೃತ ಸಂಧಿಗಳಲ್ಲಿ ಬರ್ತಕ್ಕಂಥ ಸಂಧಿಗಳಲ್ಲಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಬರ್ತವೆ. ಅಲ್ಲಿ ಸ್ವರ ಸಂಧಿಗಳೆಂದಾಗ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಯನ ಸಂಧಿ, ಇವು ಸ್ವರ ಸಂಧಿಗಳು ಬರ್ತವೆ. ಇನ್ನು ವ್ಯಂಜನ ಸಂಧಿಗಳೆಂದಾಗ ಜಶ್ವ ಸಂಧಿ, ಚುಸ್ತ್ವ ಸಂಧಿ, ಅನುನಾಸಿಕ ಸಂಧಿ, ಇವೆಲ್ಲ ವ್ಯಂಜನ ಸಂಧಿಗಳು. ಅದರ ಸಂಧಿ ಅಂದರೆ ಏನು ನೋಡಿರಿ. ಸಂಧಿ ಅತ್ಯದಕ್ಕೆ ಕರೆಯಲಾಗ್ತಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಪರಸ್ಪರ ಸೇರುವುದೇ ಸಂಧಿ. ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥವತ್ತಾಗಿ ಪರಸ್ಪರ ಸೇರುವುದೇ ಸಂಧಿ. ಉದಾಹರಣೆಗೆ ದೇವ ಪ್ಲಸ್ ಆಲಯ ದೇವಾಲಯ, ದೇವ ಪ್ಲಸ್ ಆಲಯ ದೇವಾಲಯ. ಈಗ ಕನ್ನಡದಲ್ಲಿ ಬರ್ತಕ್ಕಂಥ ಸಂಧಿಗಳಲ್ಲಿ ಮೊದಲೇದು ಕನ್ನಡದ ಸ್ವರ ಸಂಧಿಗಳ ಬಗ್ಗೆ ನೋಡೋಣ. ಮೊದಲೇದು ಲೋಪ ಸಂಧಿ. ಲೋಪ ಸಂಧಿ, ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಲೋಪವಾಗುವುದು, ಅಂದರೆ ಲೋಪ ಅಂದರೆ ಕಾಣೆಯಾಗುವುದು ಅಂದಂಗೆ. ಅಂದರೆ ಸಂಧಿ ಆಗುವಾಗ ಒಂದು ಲೋಪ ಆಗ್ತದೆ, ಒಂದು ಅಕ್ಷರ ಲೋಪ ಆಗ್ತದೆ, ಅದಕ್ಕೆ ಲೋಪ ಸಂಧಿ ಅಂತ ಕರೀತಾವೆ. ಅಂದರೆ ಯಾವುದು ಲೋಪ ಆಗ್ತದೆ, ಉದಾಹರಣೆ ನೋಡೋಣ. 6 + 7 = 6 ಇಲ್ಲಿ ಹೂ ಲೋಪವಾಯಿತು, 6 ಇತ್ತು, ಆ ಊರು ಲೋಪಾಗಿ 6-7 ಆಯ್ತು. ಹಂಗ 3 + 3 ಊರು ಅನ್ನೋದು ಲೋಪ ಆಯ್ತು, ಅದಕ್ಕೆ 3 ಆಯ್ತು. ಅಂದರೆ ಇಲ್ಲಿ ಲೋಪ ಯಾವುದಾಯಿತು, ಕಾಣೆ ಯಾವ್ದು ಹತ್ರ ಹೂ ಕಾರ ಲೋಪವಾಯಿತು. ಬಲ್ಲೇನು ಎಂದು, ಬಲ್ಲೇನೆಂದು, ಬಲ್ಲೇನು ಹೂ ನು ಅನ್ನೋದು ಲೋಪ ಆಯ್ತು, ಬಲ್ಲೇನೆಂದು ಆಗ್ತದೆ, ಹೂ ಕಾರ ಲೋಪವಾಗ್ತದೆ. ಈ ರೀತಿ ಲೋಪ ಸಂಧಿ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ಸಂಧಿ ಆಗಮ ಸಂಧಿ. ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಯಕಾರ ಅಥವಾ ವಕಾರವು ಈ ಸ್ವರಗಳ ಮಧ್ಯೆ ಹೊಸದಾಗಿ ಸೇರಿದರೆ ಅದನ್ನು ಆಗಮ ಸಂಧಿ ಅಂತ ಕರಿತವು. ಅಂದರೆ ಒಂದು ಸ್ವರ ಇರ್ತದೆ, ಸ್ವರದ ಮುಂದೆ ಸ್ವರ ಬಂದಾಗ ಏನಾಗ್ತದೆ, ಯಕಾರ ಅಥವಾ ವಕಾರ ಸ್ವರಗಳು ಮಧ್ಯೆ ಹೊಸದಾಗಿ ಸೇರ್ಕೋತಾವು. ಉದಾಹರಣೆಗೆ ಇದರಲ್ಲಿ ಎರಡು ರೀತಿ ಸಂಧಿಗಳು ಮಾಡ್ತಾವೆ. ಆಗಮ ಸಂಧಿಯಲ್ಲಿ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಅಂತ ಕರಿತವು. ಹಾಗಾದ್ರೆ ಇಲ್ಲಿ ಉದಾಹರಣೆಗ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಇಲ್ಲಿ ಶಾಲೆ ಪ್ಲಸ್ ಅನ್ನು, ಇಲ್ಲಿ ಆಗಮವಾಗಿ ಯಾವುದು ಹತ್ರ ಯಕಾರ ಬತ್ತು, ಶಾಲೆಯನ್ನು ಯಕಾರಾಗಮ ಸಂಧಿ ಆಯ್ತು. ಮಳೆ ಪ್ಲಸ್ ಇಂದ ಮಳೆಯಿಂದ ಯಕಾರ ಬತ್ತು, ಇದು ಯಕಾರಾಗಮ ಸಂಧಿ ಆಗ್ತದೆ. ಗುರು ಪ್ಲಸ್ ಇಂದ ಗುರುವಿನಿಂದ, ಗುರು ಪ್ಲಸ್ ಇಂದ ಹೋಗಿ ಇಲ್ಲಿ ವಿಂದ ಆಯ್ತು, ವಕಾರ ಬತ್ತು, ವಕಾರಾಗಮ ಸಂಧಿ ಆಯ್ತು. ಹೊಲ ಪ್ಲಸ್ ಅನ್ನು ಹೊಲವನ್ನು, ಹೊಲವನ್ನು ವಕಾರ ಬತ್ತು, ಅದರಿಂದ ಇದು ವಕಾರಾಗಮ ಸಂಧಿ. ಇನ್ನು ಕನ್ನಡದ ವ್ಯಂಜನ ಸಂಧಿಗಳಲ್ಲಿ ಬರ್ತಕ್ಕಂಥದ್ದು ಮೊದಲನೇದು ಆದೇಶ ಸಂಧಿ. ಆದೇಶ ಸಂಧಿ ಅಂದಾಗ
ಸಂಧಿಕ್ರಿಯೆ ನಡೆಯುವಾಗ ಒಂದು ಅಕ್ಷರ ಹೋಗಿ ಅದರ ಬದಲಾಗಿ ಬೇರೊಂದು ಅಕ್ಷರವು ಬಂದು ಸೇರುವುದೇ ಆದೇಶ ಸಂಧಿ. ಅಂದರೆ ಒಂದು ಅಕ್ಷರ ಹೋಗ್ತದೆ, ಅದರ ಬದಲಾಗಿ ಬೇರೊಂದು ಅಕ್ಷರ ಸೇರ್ತದೆ. ಉದಾಹರಣೆಗೆ ಅಂದರೆ ಯಾವುದು ರೂಲ್ಸ್ ಅಂದಾಗ ಕ ತ ಪಗಳಿಗೆ ಗ ದಬಗಳು ಆದೇಶವಾಗಿ ಬರ್ತದೆ. ಅಂದರೆ ಕ ಕೆ ಗ, ತ ಕೆ ಧ, ಪ ಕೆ ಭ ಆದೇಶವಾಗಿ ಬರ್ತದೆ. ಕೆಲವೊಮ್ಮೆ ಪ ಬ ಮ ಬದಲಿಗೆ ಒಕಾರ, ಕೆಲವೊಮ್ಮೆ ಸ ವ್ಯಂಜನಕ್ಕೆ ಛ ಛ ಜ ಆದೇಶವಾಗಿ ಬರ್ತದೆ. ಈ ನಿಯಮ ನಿಮ್ಗೆ ಗೊತ್ತಿರಬೇಕು. ಅಂದರೆ ಇಲ್ಲಿ ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಕ ಕೆ ಗ ಬತ್ತು, ಹಂಗಾರದು ಯಾವುದು ಸಂಧಿ? ಇದು ಆದೇಶ ಸಂಧಿ ಆಗ್ತದೆ. ಹುಲ್ಲುಗಾವಲು. ಕಣ್ ಪ್ಲಸ್ ಪನಿ ಕಂಬನಿ, ಪ ಕೆ ಭ ಬತ್ತು, ಹಂಗಾರೆ ಇದು ಸಹ ಯಾವುದಾಗ್ತದೆ? ಆದೇಶ ಸಂಧಿ. ನೀರ್ ಪ್ಲಸ್ ಪನಿ ನೀರ್ವನಿ, ಪ ಕೆ ವ ಬತ್ತಲಿ, ಹಂಗಾರೆ ಇದು ಯಾವ ಸಂಧಿ? ಆದೇಶ ಸಂಧಿ. ಮೆಲ್ ಪ್ಲಸ್ ಮಾತು ಮೆಲ್ವಾತು, ಮಾತುಗೆ ವ ಬತ್ತು. ಇನ್ ಪ್ಲಸ್ ಸರ ಇಂಚರ, ಸ ಕೆ ಚ ಬತ್ತು. ಇನ್ ಪ್ಲಸ್ ಸರ ಇಂಚರ. ಮುನ್ ಪ್ಲಸ್ ಸೆರಗು ಮುಂಜೆರಗು, ಸೇಕೆ ಜೇಕಾರ ಬಂತು. ಇನ್ನು ಸಂಸ್ಕೃತ ಸ್ವರ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳು, ಸಂಸ್ಕೃತದಲ್ಲಿ ಬರ್ತಕ್ಕಂಥ ಸ್ವರ ಸಂಧಿಗಳಲ್ಲಿ ಮೊದಲನೇದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು, ಒಂದರ ಮುಂದೆ ಒಂದು ಬಂದು ಸಂಧಿಯಾಗುವಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ, ರವಿ ಪ್ಲಸ್ ಇಂದ್ರ ರವೀಂದ್ರ, ಗುರು ಪ್ಲಸ್ ಉಪದೇಶ ಗುರೋಪದೇಶ. ಇವೆಲ್ಲ ಉದಾಹರಣೆಯನ್ನು ಕೊಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಸಂಧಿ ಗುಣಸಂಧಿ. ಗುಣಸಂಧಿ ಅಂದರೆ ಅಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು, ಊಕಾರಗಳು ಪರವಾದರೆ ಓಕಾರವು, ಋಕಾರು ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ದೇವ ಪ್ಲಸ್ ಇಂದ್ರ ದೇವೇಂದ್ರ, ದೇವ ಪ್ಲಸ್ ಇಂದ್ರ ದೇವೇಂದ್ರ ಆಗ್ತದೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಮಹಾ ಪ್ಲಸ್ ಋಷಿ ಮಹರ್ಷಿ ಆಗ್ತದೆ. ಇವೆಲ್ಲ ಗುಣಸಂಧಿಗೆ ಕೊಡ್ಬೋದು. ಇನ್ನು ವೃದ್ಧಿ ಸಂಧಿ. ಆಕಾರಗಳಿಗೆ ಎ ಐ ಕಾರುಗಳು ಬಂದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಔಕಾರವು ಬಂದರೆ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಅಂತ ಕರಿತವು. ಉದಾಹರಣೆಗೆ ಜನ ಪ್ಲಸ್ ಐಕ್ಯ ಜನೈಕ್ಯ, ಜಲ ಪ್ಲಸ್ ಓಗ ಜಲೋಗ, ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಇವೆಲ್ಲ ವೃದ್ಧಿ ಸಂಧಿಗಳಿಗೆ ಉದಾಹರಣೆ ಕೊಡ್ಬೋದು. ನೆಕ್ಸ್ಟ್ ಬರ್ತಕ್ಕಂಥ ಸಂಧಿ ಯನಸಂಧಿ. ಈ ಕಾರಗಳಿಗೆ ಯ ಕಾರವು, ಈ ಕಾರಗಳಿಗೆ ಯ ಕಾರವು, ಊ ಕಾರಗಳಿಗೆ ವ ಕಾರವು, ರು ಕಾರಕ್ಕೆ ರ ಕಾರವು ಆದೇಶವಾಗಿ ಬಂದರೆ ಅದನ್ನು ಯನಸಂಧಿ ಅಂತ ಕರೀತವು. ಉದಾಹರಣೆ ನೋಡಿದಾಗ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ಅತ್ಯುತ್ತಮ, ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ, ಪ
ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಇಲ್ಲಿ ರ ಕಾರ ಬಂದದ, ಮ್ಯಾಲದಲ್ಲಿ ವ ಕಾರ ಬಂದದ, ಪಲ್ಯದಲ್ಲಿ ಯ ಕಾರ ಬಂದದ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಮೊದಲನೇ ಬರೋದು ಜಶ್ವ ಸಂಧಿ. ಜಶ್ವ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರದ ಅಂದರೆ ಕ ಚ ಟ ಥ ಪಗಳಿಗೆ, ಕ ಚ ಟ ಥ ಪ ವ್ಯಂಜನಗಳಿಗೆ. ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗ ಜ ಡ ಧ ಭಗಳು ಆದೇಶವಾಗಿ ಬಂದರೆ ಅದನ್ನು ಜಶ್ವ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ, ಸತ್ ಪ್ಲಸ್ ಆನಂದ ಸದಾನಂದ, ಷಟ್ ಪ್ಲಸ್ ಆನನ ಷಡಾನನ, ಅಪ್ ಪ್ಲಸ್ ದಿ ಅಬ್ದಿ. ಚುಸ್ತ್ವ ಸಂಧಿ, ಚುಸ್ತ್ವ ಸಂಧಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ತ ವರ್ಗ ತ ತ ಧ ಧ ನ ಮತ್ತು ಸಕಾರವಿದ್ದು ಉತ್ತರ ಪದದ ಮೊದಲಿಗೆ ಚ ವರ್ಗ ಚ ಚ ಚ ಚ ಯಗಳು ಅಥವಾ ಶ ಪರವಾಗಿ ಉಂಟಾಗುವ ಸಂಧಿ. ಉದಾಹರಣೆಗೆ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ, ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ, ಪಯಸ್ ಪ್ಲಸ್ ಚಯನ ಪಯಶ್ಚಯನ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಸಂಧಿ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ ಹಂಗಾರೆ ಅನುನಾಸಿಕ ಸಂಧಿ ಅಂತ ಎದಕ್ಕೆ ಕರಿತಾನವ? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪಗಳು ಇದ್ದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಅಕ್ಷರ ಬಂದರೂ ಔ ಣ ನ ನ ಮ ಆದೇಶವಾಗಿ ಬಂದರೆ ಅದನ್ನು ಅನುನಾಸಿಕ ಸಂಧಿ ಅಂತ ಕರೆಯಲಾಗ್ತದೆ. ವಾಕ್ ಪ್ಲಸ್ ಮಯ ವಾಂಗ್ಮಯ ಅಂದರೆ ಮೂಗಿನಿಂದ ಹೇಳ್ತಕ್ಕಂಥ ವಾಂಗ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಸತ್ ಪ್ಲಸ್ ಮಾನ ಸನ್ಮಾನ, ತತ್ ಪ್ಲಸ್ ಮಯ ತನ್ಮಯ, ಅಪ್ ಪ್ಲಸ್ ಮಯ ಅಮ್ಮಯ, ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ, ಉತ್ ಪ್ಲಸ್ ಮಾದ ಉನ್ಮಾದ, ಚಿತ್ ಪ್ಲಸ್ ಮಯ ಚಿನ್ಮಯ. ಇವನ್ನೆಲ್ಲ ಕೊಡ್ಬೋದು ಉದಾಹರಣೆ. ಇಷ್ಟು ಸಂಧಿಗಳಲ್ಲಿ ಬರ್ತಕ್ಕಂಥ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಊರಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಟು ನೆಂಡ್ ಆಲ್.